ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಚಿಕನ್ ಬನ್ಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡಿದ್ದೀನಿ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನೀವು ಮಾಡ್ಕೊಳ್ಬೋದು. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ತುಂಬಾ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಫಸ್ಟಿಗೆ ಒಂದೂವರೆ ಸ್ಪೂನಷ್ಟು ನಾನು ಒಂದು ಪಾತ್ರೆಗೆ ಈಸ್ಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನಷ್ಟು ಸಕ್ಕರೆ, ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಹಾಲಿನ ಜೊತೆ ಈಸ್ಟ್ ಮತ್ತು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗೋ ತನಕ ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಇದಕ್ಕೆ ನಾನು ಕಾಯಿಮೆಣಸು, ಹಾಗೆ ಒಂದು ಮೊಟ್ಟೆ, ಒಂದು ಸ್ವಲ್ಪ 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಮೈದಾ ಹಿಟ್ಟಿನಿಂದ ಮಾಡ್ತೀನಿ ಅಂದರೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಬೋದು, ಆದರೆ ಗೋಧಿ ಹಿಟ್ಟಷ್ಟು ಟೇಸ್ಟ್ ಬರೋಲ್ಲ. ಮೈದಾ ಹಿಟ್ಟಿನಲ್ಲಿ ಮಾಡ್ತೀವಲ್ಲ ಅಷ್ಟು ಟೇಸ್ಟ್ ಗೋಧಿ ಹಿಟ್ಟಲ್ಲಿ ಬರೋಲ್ಲ. ಸೊ ಹೆಲ್ತಿಯಾಗಿ ನೋಡಲಿಕ್ಕೆ ಹೋದರೆ ಓಕೆ, ಇಲ್ಲ ನಿಮಗೆ ಟೇಸ್ಟ್ ಬೇಕನ್ನೋದಾದರೆ ನೀವು ಮೈದಾ ಹಿಟ್ಟಿನಲ್ಲೇ ಮಾಡಿ, ಹೆಲ್ದಿಯಾಗಿ ಬೇಕು ಅನ್ನೋದಾದರೆ ನೀವು ಗೋಧಿ ಹಿಟ್ಟಿನಲ್ಲಿ ಮಾಡ್ಬೋದು. ಇಲ್ಲಿ ಒಂದು ಪಾತ್ರೆಗೆ ತುಪ್ಪ ಮತ್ತು ಬಟರ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಂಥದ್ದೇ ಅಂಥದ್ದೇ ಅಂತ ಏನೂ ಇಲ್ಲ. ನೀವು ಇದನ್ನು ಖಾಲಿ ಚಿಕನ್ ಹಾಕಿ ಕೂಡ ಮಾಡ್ಬೋದು, ವೆಜ್ ಹಾಕಿ ಕೂಡ ಮಾಡ್ಕೊಳ್ಬೋದು, ಮಶ್ರೂಮ್ ಹಾಕಿ ಕೂಡ ಮಾಡ್ಕೊಳ್ಬೋದು. ಸೊ ಇಲ್ಲಿ ಮ್ಯಾಗಿ ಮಸಾಲೆ ಸ್ವಲ್ಪ ಉಪ್ಪು ಹಾಗೆ ಪೆಪ್ಪರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಏನು ಮಸಾಲೆಗಳು ಬೇಕಾಗಿಲ್ಲ. ನಂತರ ಇದಕ್ಕೆ ನಾನು ಚಿಕನ್ ಬೇಯಿಸಿ ಉಪ್ಪು ಪೆಪ್ಪರ್ ಹಾಕಿ ಬೇಯಿಸಿರೋದನ್ನು ಮಿಕ್ಸಿನಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಒಂದು ಅರ್ಧ ಸ್ಪೂನಷ್ಟು ಸೋಯ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ. ನಂತರ ಇದಕ್ಕೆ 2 ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ನಿಮಗೆ ಸ್ವಲ್ಪ ಡ್ರೈ ಇರೋದು ಸ್ವಲ್ಪ ಈ ರೀತಿ ಬರುತ್ತೆ. ಇಷ್ಟಾದರೆ ಮಸಾಲ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕಿರೋದ್ರಿಂದ ಹಾಕಿಲ್ಲ. ಈಗ ಹಿಟ್ಟು ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ. ಸಾಧಾರಣ ಒಂದೂವರೆ ಗಂಟೆ ಬೇಕಾಗತ್ತೆ. ಈಗ ಚೆನ್ನಾಗಿ ಉಬ್ಬಿ ಬಂದಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸಣ್ಣ ಸಣ್ಣದಾಗಿ ಉಂಡೆ ತೆಗೆದುಕೊಳ್ಳಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಮಾಡ್ಕೊಳ್ಳಿ. ಆದಷ್ಟು ಸಣ್ಣದಾಗೆ ಮಾಡ್ಕೊಳ್ಳಿ ನೀವು. ನೋಡಿ ಈ ರೀತಿ. ಈಗ ಮಾಡಿರುವಂಥ ಮಸಾಲನ ಇದಕ್ಕೆ ಹಾಕ್ಕೊಂಡು ಮೊಸರಳ್ಳಿ ಚೀಸ್ನ ಹಾಕ್ಕೊಳ್ಬೇಕು. ಮೊಸರಳ್ಳಿ ಚೀಸ್ ಜಾಸ್ತಿ ಹಾಕ್ಕೊಳ್ತೀನಿ ಅಂದ್ರೂ ಹಾಕ್ಕೊಳ್ಬೋದು. ನೀವು ಆದಷ್ಟು ಸ್ವಲ್ಪ ಅಂದರೆ ಮಸಾಲೆ ಕಮ್ಮಿ, ಚೀಸ್ ಜಾಸ್ತಿ ಇಷ್ಟ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ಎರಡೂ ಹದವಾಗಿ ಒಂದೇ ಥರ ಕೂಡ ಹಾಕ್ಕೊಂಡು ಎಲ್ಲೂ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲದೇ ನೀವು ಇದನ್ನು ಮುಚ್ಚಬೇಕಾಗತ್ತೆ. ಹಾಗೆಯೇ ನೀವು ಇದನ್ನು ಮಾಡಬೇಕಾದ್ರೆ ಎಲ್ಲಿ ಕೂಡ ಅಲ್ಲಿ ಅಲ್ಲಿ ಒಂದು ಇದಿರಬಾರ್ದು, ಅಂದರೆ ತೂತ ಇರಬಾರ್ದು, ಏನಿರಬಾರ್ದು, ಕರೆಕ್ಟಾಗಿರಬೇಕು. ಆಗಿದ್ದಾಗ ಮಾತ್ರ ನಿಮಗೆ ಅದು ಚೆನ್ನಾಗಿ ಬರುತ್ತೆ. ಅದು ನಿಮ್ಮದು ಅಲ್ಲಲ್ಲಿ ಲೇಯರ್ ಕಟ್ಟಾದಾಗಿದ್ದರೆ ಅದು ಬೇಯುವಾಗ ಎಲ್ಲ ಭಾಗ ಆಗಿಬಿಡುತ್ತೆ. ಆದಷ್ಟು ನೀವು ನೋಡಿ ಎಲ್ಲಿ ಕೂಡ ಓಪನ್ ಇಲ್ಲದೆ ಥರ ಮಾಡ್ಕೊಳ್ಬೇಕಾಗತ್ತೆ. ಸೊ ನೋಡಿ, ಆಲ್ರೆಡಿ ನಂದು ಒಂದು ಮಾಡಿಯಾಗಿದೆ. ಏನೊಂದು ಮಾಡ್ತಾ ಇದ್ದೀನಿ. ನೀವು ಇದನ್ನು ಓವನ್ ಅಲ್ಲದೆ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬೋದು. ಈಸಿ. ಕೇಕೆಲ್ಲ ನೀವು ಮಾಡ್ತಿರಲ್ಲ, ಸೇಮ್ ಅದೇ ಟೈಮಿಗೆ ಇಡಬೇಕಾಗ್ತದೆ. ಒಂದು 30 ನಿಮಿಷ ಇಡಬೇಕಾಗ್ತದೆ ಒಲೆಯಲ್ಲಾದರೆ ಲೋ ಫ್ಲೇಮಲ್ಲಿ ಇಟ್ಟು. ನಾನಿಲ್ಲೊಮ್ಮೆ ಪ್ರೀ ಹೀಟ್ ಮಾಡಿಕೊಂಡು 30 ನಿಮಿಷದ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ಇದು ಬೆಂದಿದೆ, ನೋಡ್ತಾ ಇದ್ದೀರಲ್ಲ. ಇದೇನಾದರೂ ಗಟ್ಟಿ ಇತ್ತು ಅಂದರೆ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನೀವು ಇದನ್ನು ಮುಚ್ಚಿಡಿ, ಆಗ ಸಾಫ್ಟ್ ಆಗುತ್ತೆ. ನೋಡಿದ್ರಲ್ಲ, ಇದರ ಜೊತೆ ಮೈನೇಸ್ ಅಥವಾ ಗ್ರೀನ್ ಚಟ್ನಿ ಜೊತೆ ಎಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೀನಿ, ಇಷ್ಟಪಡೋರು ಏನು ಮಾಡ್ಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ.